ಮಗ ಅಡು ಮುಂದ ಕಾಲಿಗ ಮುಳ್ಳು ಚುಚ್ಚಿತು ನೋವು ತಡಿಲಾರದ ಕಣ್ಣ ನೀರು ಹರಿದು ಬಂತು ಯಾರು ಹೇಳಿದ್ರು ನಿಮ್ಗೆ ಈ ಕೆಲಸ ಮಾಡ್ಲಿಕ್ಕ? ಸ್ವತಃ ನೀವೇ ನಿರ್ಣಯ ತಗೊಳ್ಳೋಷ್ಟು ದೊಡ್ಡೋರಾಗಿರೇನು? ಅಜ್ಜಾರ್ ಬೈತಾರ, ಇದ್ರ ಪರಿಣಾಮ ಏನಾಗ್ತದ ಅಂತ ಇದನ್ನೆಲ್ಲ ವಿಚಾರ ಮಾಡಿರೇ ನೀವು? ಸಿಂಧು, ನೀನ್ ಗುಣವಂತೆ ಶಾಣೆ, ನಿನ್ಗೆಲ್ಲ ಅರ್ಥ ಆಗ್ತದ ಅಂತ ತಿಳ್ಕೊಂಡಿವಿ ನಾವು. ಎಲ್ರು ಹಂಗ ಹೊಗಳ್ತೀವಲ್ಲ, ಯಾಕೆ ಹಿಂಗ್ ಮಾಡ್ದಿ ನೀನು? ಗುರುಗಳಿಗೆ ಹಿಂಗ ಅವಮಾನ ಮಾಡೋದ? ಎಲ್ಲ ನನ್ ಕಿವಿಗೆ ಬಿದ್ದದ. ಅಜ್ಜಿ, ನಮ್ ತಪ್ಪಾತು. ಅಜ್ಜಿ, ಕರೆ ಅಂದ್ರ ಕಲ್ಪನಾ ಅದು ನಾವು ಠರಾಯಿಸಿದ್ವಿ ಲೇಲೆ ಗುರುಗಳ ಕಡೆ ಹೋಗೋದು ಅಂತ. ಆದ್ರೆ ಹಿಂಗೆಲ್ಲ ಆಗ್ತದಂತ ಗೊತ್ತಿರ್ಲಿಲ್ಲ ನನಗೆ. ಅರೆ ಸರಸ್ವತಿ, ಏನಾತು? ಯಾಕಿಷ್ಟೊಂದು ಗಾಬರಿ ಆಗಿದಿ? ಅತ್ತೆಯವರೇ, ಲೇಲೆ ಗುರುಜಿಯವ್ರ ಪ್ರಕರಣ ಬಹಳ ಹೆಚ್ಚಾಗ್ತದೆ ಅಂತ ಅನಿಸ್ತದೆ. ಶನಿವಾರ ವಾಡೆ ಒಳಗ ವಿದ್ವಾನರ ಬೈಠಕ್ ಕರೆದವ್ರು ಅವರು, ಮತ್ತ ನಮ್ಮ ಮನೆಯಾಗಿನ ಎಲ್ಲಾ ಧಾರ್ಮಿಕ ವಿಧಿ ಮ್ಯಾಲ ಬಹಿಷ್ಕಾರ ಹಾಕೋ ಎಚ್ಚರಿಕೆ ಕೊಟ್ಟಾರ. ಶ್ರೀಹರಿ ಶ್ರೀಹರಿ, ಈಗ ಮಾವನವ್ರು ಮಾತಾಡಿದ್ದು ನನ್ ಕಿವಿ ಮ್ಯಾಲ್ ಬಿತ್ತು. ಯೂರ್ಗ ಮತ್ತು ದಾಮೋದರ್ ಪಂತ್ ಅವ್ರಿಗೆ ಬಹಳ ಮಾತಾಡಿದ್ರು ಮಾವನವರು, ಮತ್ತ ಇವರು ಬಡಬಡನೆ ಸಿಟ್ ಮಾಡ್ಕೊಂಡು ಎಲ್ಲ ಹೋದ್ರು. ಅವ ಹಿಂಗ ಯಾಕ್ ನಡ್ಕೋತಾನೋ ತಿಳಿಯವಲ್ದು. ಗಣೇಶ, ಈ ಮನೆಗೆ ಯಾವುದೇ ವಿಘ್ನಗಳು ಬರ್ದೇ ಇರ್ಲಪ್ಪ, ನನಗದೇ ಚಿಂತೆ ಆಗೈತೆ ನೋಡು. ಖರೆ ಅಂದ್ರೆ ನಂದ ತಪ್ಪದ, ಗೌರಿ ವಿಸರ್ಜನೆ ಆದ್ಮೇಲ ಇವ್ರನ್ನ ಮನೆಯಾಗ ಇರಿಸ್ಕೋಬೇಕಾಗಿತ್ತು. ಯಾಕಿಂಗ್ ಮಾಡಿದ್ರಿ ನೀವು? ಸಿಂಧು, ಅರೆ ನಿಮ್ಮಪ್ಪವ್ರಿಗೆ ನಾವು ವಚನ ಕೊಟ್ಟಿನಿ ನಿನ್ ಕಾಳಜಿ ತಗೋತೀನಿ ಅಂತ. ಅರೆ ನೀ ಹಿಂಗೆಲ್ಲ ಮಾಡಿದ್ರೆ ನನ್ ಪಂಚಾಯತಿ ಆಗ್ತದವ್ವ, ನಾ ಬಯ್ಯೋಂಗಿಲ್ಲ ಅಂತ ಹಿಂಗೆಲ್ಲ ಮಾಡಿರಲ್ಲ ನೀವಿಬ್ರು. ಗೋದಾವರಿ 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 ಬಾ ಹೊರಗ. ರೀ, ಏನಾಯ್ತು? ಯಾಕ ಹಿಂಗ್ ಜೋರ ಕರ್ಲಿಕತ್ತೀರ್ ನೀವು? ಇಲ್ಲಿಂದ ಲಗು ಹೊಂಡಬೇಕು, ಇನ್ ಮ್ಯಾಲ ಈ ಮನ್ಯಾಗ ಇರುವಂಗಿಲ್ಲ. ಅರೆ ಏನಾತು, ಇಷ್ಟ ಸಿಟ್ಟಿಗೆ ಬಂದಿರಿ? ಏನಾತ, ಈಗರ ನಿಮ್ಮಪ್ಪ ಇಲ್ಲಿ ಮುಂದ್ ಹೊಗಳಿ ಎಲ್ಲರ ಮುಂದ ನನಗ ಅವಮಾನ ಮಾಡ್ಯಾರ. ಅಪ್ಪನ ಆದ್ರೆ ಎದ್ರ ಸಲುವಾಗಿ ನಿನ್ ತಲಿ ಕೆಡಿಸಿದ್ದಲ್ಲ ಆ ಲೇಲ್ಯಾಗ ಬುದ್ಧಿ ಕಲ್ಸ್ಲಿಕ್ ಹೋಗಿದ್ದೆ, ಅದ್ರ ಸಲುವಾಗಿ ನನಗ ಮಾತಾಡಿದ್ರ ಮಾವ. ನನಗೇನು ಕೇಳಲಾರ್ದ ಅಲ್ಲಿ ಉದ್ಧಾರ ಮಾಡಿ ಬಂದಾರ ನನ್ನ. ನನಗ ಈ ಮನೆಯಾಗಿರಾಕ ಒಂದ್ ಸ್ವಲ್ಪ ಮನ್ಸಿಲ್ಲ. ಅರೆ ನೀವು ಹೋಗಿದ್ಯಾಕ ಲೇಲೆ ಗುರುಗಳ ಕಡೆ? ನಿನ್ನ ತಲೆಯಾಗಿ ನಾವು ಭೂತ ತೆಗಿಬೇಕಾಗಿತ್ತಲ್ಲ ಅದಕ್ಕ. ರೀ, ನಾನ್ ನಿಮಗ್ ಮೊದ್ಲೇ ಹೇಳಿದ್ನಲ್ಲ ಅದು. ಅರೆ ಆತು ಬಿಡ, ಅವ್ರು ಉಳಿಸಿದ ವಿಷಯ ನೀ ಹುಡುಕಿ ಪೂರ್ತಿ ತೆಗಿಲಿಕತ್ತೇನ? ನೀನು ನನ್ ಮೇಲೆ ತಪ್ಪು ಹೊರಸ್ತಿ, ಸುವಿಸ್ತಾರ ವಿಚಾರ ಮಾಡಂಗೆ ಇಲ್ಲ ಅಂತ ನೀನು ನಿಮ್ಮಪ್ಪ ಠರಾಯಿಸಿರೇನ? ಆ ಲೇಲ್ಯಾಂಡ್ ಹೊಂಗಿತನ ನಾವು ನಮ್ಮ ಕಣ್ಣಾರೆ ನೋಡೇವಿ, ನಾಲ್ಕು ಮಂದಿ ಮುಂದ ಸಾಬೀತು ಪಡಿಸೇವಿ. ಅವ ಎಷ್ಟು ಕಿಟಿ ಪಿಟಿ ಮಾಡಿದ್ರು ನಾವು ಗಟ್ಟಾಗಿರೋದು ಬೇಡೇನು? ನಿಮಗ್ ಸ್ವಲ್ಪ ವಿಶ್ವಾಸ ಇಲ್ಲ ನಮ್ ಮ್ಯಾಲ? ರೀ, ವಿಶ್ವಾಸದ ಪ್ರಶ್ನೆ ಅಲ್ಲ, ನೀವ್ ಹೇಳಿದ್ದು ನಾ ನಂಬ್ತೀನಿ. ಆದ್ರ ಲೇಲೆ ಗುರುಗಳ ವ್ಯಕ್ತಿತ್ವ ದೊಡ್ಡದ, ಸ್ಥಾನ ದೊಡ್ಡದ ಸಮಾಜದಾಗ. ನಾಳೆ ದಿನ ಏನಾದ್ರೂ ನಮ್ ವಿರುದ್ಧ ತಿರುಗ ಬಿದ್ರೆ ನಮಗ್ ತೊಂದ್ರೆ ಆಗ್ತದೋ ಇಲ್ಲೋ ಆವಾಗಿಂದ ಅವಾಗ ನೋಡೋಣ. ಆದ್ರ ನಾ ಇಲ್ಲಿ ಒಂದ್ ಕ್ಷಣನೂ ಇರುದಿಲ್ಲ. ನೀ ಸಾಮಾನ್ ಜೋಡಿಸು, ನಾವ್ ಈಗ ಹೊಂಡೋಣ. ಮಕ್ಕಳೆಲ್ಲದಾರ? ರಘು, ರತ್ನ, ನಡ್ರಿ ನಮ್ ಮನೆಗೆ ಹೋಗೋಣ.
ಹೋ ದೇವಾ, ಸಾಕ್ ಮಾಡ್ರಿ ನಿಮ್ ಓಡಾಟ. ತಲಿ ಕೆಟ್ಟದ್ ನಂದು. ಇಲ್ಲೇ ಇದ್ದು ಚಿಂತೆ ಮಾಡಿದ್ರೆ ಏನಾಗ್ತದ? ಕಾಳಜಿ ಆಗ್ತದ. ಏನಾತೋ ಮಾತುಕತಿ, ಕತ್ಲಾದ್ರೂ ಇನ್ನೂ ವಿಚಾರಣೆ ನಡೆದದ ಅಂತ ತಿಳಿತು. ಲೇಲೆ ಗುರುಗಳು ಪ್ರಖ್ಯಾತ ವ್ಯಕ್ತಿ ಶಾಸ್ತ್ರಿ ಪಂಡಿತರ ಮುಂದ ನಿಂತಿದ್ರಂತ ಹಂಗಂತ ತಿಳಿತು. ಹೌದು ಮತ ನಿಮ್ಗೇನನ್ಸ್ತು, ಗುರುಗಳು ಸುಮ್ನೆ ಕೂಡ್ತಾರಂತನ? ಅಲ್ಲ, ಹಂಗಲ್ಲ. ನಾಳೆ ಅವರು ಅವ್ರ ಕಡೆ ಏನಾದ್ರೂ ತಗೊಂಡ್ರ ನಾಳೆ ರಾಣೇಡವ್ರ ಮನೆಗ ಬಹಿಷ್ಕಾರ ಆಗ್ತಾರ. ಆಗ ಮುಂದೇನಾಗ್ಬಹುದು? ಇದನ್ನ ನಿಮ್ಮ ಮುದ್ದಿನ ಮಗಳ ಸಿಂಧುನ್ ಕೇಳಿ. ಜಗತ್ತಿನ ಉದ್ಧಾರ ಮಾಡ್ಲಿಕ್ಕೆ ಹೊರಟಾಳಲ್ಲ ಆಕಿ. ಲೇಲೆ ಗುರುಜಿನ್ ಸುಳ್ಳು ಸಾಬೀತ್ ಮಾಡಿ ಲೋಕ ಕಲ್ಯಾಣಕ್ ನಿಂತಾಳ. ಚೋಟುದ್ದ ಎಲ್ಲ ಆ ಹುಡ್ಗಿ ತನಗ್ ಬ್ಯಾಡದ್ ಕೆಲ್ಸಕ್ ಕೈ ಹಾಕಕ್ ಹೊರಟಾಳ. ಯಾರಿಂದಾಗಿ? ನಿಮ್ಮ ಮುದ್ದಿನಿಂದಾಗಿ. ಆಕಿ ಬಾಳ ಮುಗ್ಧದಳ. ಏನ್ ಮುಗ್ಧ ಇಲ್ಲ ಆಕಿ, ಎಲ್ಲ ತಿಳಿದಾಕಿ ಇದಾಳ. ಇದ್ರದೆಲ್ಲ ಪರಿಣಾಮ ಏನ್ ಆಗ್ತದ ಅಂತ ವಿಚಾರ ಮಾಡಿರೇ ನೀವು? ನಾಳೆ ರಾನಾಡೆ ಅವ್ರ ಮೇಲೆ ಏನಾದ್ರೂ ಬಹಿಷ್ಕಾರ ಹಾಕಿದ್ರ ನಾವೇ ಅವರಿಂದ ದೂರ ಇದ್ಬಿಡೋಣ. ಅರ್ಥ ಆಗ್ತದೆ ನಿಮ್ಗ? ಆಮೇಲೆ ನಮ್ ಕಡೆನೂ ಯಾರು ಬರೋಂಗಿಲ್ಲ. ನಾಳೆ ಗೋಪಾಲ ದೊಡ್ಡವನಾಗ್ತಾನ, ಅವನ್ ಮುಂಜಿ ಸೋಡ್ ಮುಂಜಿ ಲಗ್ನ ಯಾರು ಬರಂಗಿಲ್ಲ ನೋಡ್ರಿ. ಅದನ್ನ ಬಿಡ್ರಿ, ನಿಮ್ಮ ಮುದ್ದಿನ ಮೊದಲನೇ ಹೆಂಡತಿ ಶ್ರಾದ್ದಕ್ಕೂ ಯಾವ ಗುರುಗಳು ಸಿಗಂಗಿಲ್ಲ ನೋಡ್ರಿ. ಮತ್ತಿಷ್ಟಕ್ಕೆಲ್ಲ ನಿಮ್ ಸಿಂಧು ಕಾರಣ ಆಗ್ತಾಳ. ಯಾಕ ಅಗ್ಲಗ್ಲ ಬೈತಿ ಆಕೆಗ? ಇನ್ನು ಸಣ್ಣಾಕಿ ಅದಾಳ. ಸಣ್ಣಾಕಿ ಅದಾಳ ಗೊತ್ತದ, ಸಣ್ಣಾಕಿ ಅದಾಳ ತಿಳಿದದ. ಯಾವಾಗ ಮನೆಗ್ ಬರ್ತಾಳಲ್ಲ ಆಕಿ ಬಣ್ಣ ಬಯಲಾಗ್ತದಲ್ಲ ಆ ಗೊತ್ತಾಗ್ತದ ನಿಮ್ಗೆ. ನನ್ನ ಕರ್ಮ, ನನ್ನ ನಸೀಬೆ ಕೆಟ್ಟದ ಈ ಮನೆಗ್ ಬಂದಾಗಿಂದ. ಸಿಂಧು ಅನ್ನೋ ಅನಿಷ್ಟ ನನ್ ಬೆನ್ ಹಿಂದೆ ಬಿದ್ದಾಳ. ಒಂದ್ ಮಾತ್ ಹೇಳಿಕತ್ತೀನಿ ನಿಮ್ಗ, ಆ ಹುಡುಗಿಯಿಂದ ನನ್ ಗೋಪಾಲಂಗ್ ಏನಾದ್ರೂ ತೊಂದ್ರೆ ಆದ್ರ ನನ್ ಶಾಪ ತಟ್ತದ ಆಕಿಗೆ. ಅವಲಕ್ಷಣ ದರಿದ್ರ ಹುಟ್ಟದ್ಲು. ನನ್ ಕರೆನ ಅವಲಕ್ಷಣ ಇದ್ದೀನೇನು ಚಿಕ್ಕಮ್ಮ, ಯಾವಾಗ್ಲೂ ಅವಲಕ್ಷ್ಮಿ ಅಂತಾರ. ಸಿಂಧು ನೀ ಅಳ್ಬಡಲ್ಲ, ಹಂಗೇನಿಲ್ಲ. ಇಲ್ಲ ಹಂಗ ಅದ, ನಾನ್ ಎಲ್ಲೇ ಹೋಗ್ತೀನಿ ಅಲ್ಲಿ ಏನಾದ್ ಅಶುಭ ಆಗ್ತದ, ನನ್ಗೇನು ಅರ್ಥ ಆಗುದಿಲ್ಲ. ನಾ ಏನಾರ ಮಾಡಕ್ ಹೋದ್ರೆ ಅದ್ ಸರಿ ಆಗುದಿಲ್ಲ. ನಾ ಯಾರಿಗೂ ಹೇಳಂಗೇ ಇಲ್ಲ. ನೀ ಸ್ವತಃ ಹಂಗ್ಯಾಕ್ ತಿಳ್ಕೊಂಡ್ ಅಳ್ತಿ? ನಿನ್ ಕಡೆ ಏನೂ ದೋಷ ಇಲ್ಲ. ಆದ್ರೆ ನೀ ಹೇಳ್ದಲ್ಲ ಲೇಲೆ ಗುರುಜಿ ಹತ್ರ ಹೋಗೋದಕ್ಕ. ಹೌದು, ಆದ್ರೆ ನಾನು ಮತ್ತೆ ಅರ್ಜುನ ನಿನ್ ಜೋಡಿನೇ ಇದ್ದಲ್ಲ ಸಿಂಧು. ಆದ್ರೆ ನೋಡ್, ಕಲ್ಪನೆ ನಂದದ ಅಲ್ಲ, ತಪ್ಪೆಲ್ಲ ನಂದ, ಅದಕ್ಕ ಇಂತ ವೇಳೆ ಬಂದದ. ಅರೆ ಸಿಂಧು ನೀ ಅಳ್ಬೇಡ, ಅಪ್ಪ ಅಜ್ಜರ್ ನನಗ್ ಬೈದ್ರು, ನಮ್ಮ ಅಜ್ಜಿ ಸರ್ವತ್ಯ ಎಲ್ರು ನನಗ ಬೈದ್ರು. ನಮ್ ತಪ್ಪ ಇಲ್ಲ ಅಂದಿದ್ರ ಯಾಕೆ ಎಲ್ರು ಬೈತಿದ್ರು? ನನ್ ಕೆಟ್ಟ ಹುಡುಗಿ ಅದೀನಿ, ನೀ ಯಾವತ್ತೂ ನನ್ ಜೊತೆ ಇರ್ಬೇಡ, ಇಲ್ಲಾಂದ್ರೆ ನೀನು ನನ್ನಿಂದ ಕೆಟ್ಟ ಹುಡುಗ ಆಗ್ತಿ. ನೀ ಸ್ವತಃ ಹಿಂಗೆಲ್ಲ ತಿಳ್ಕೊಬೇಡ. ನಂಗ್ ಗೊತ್ತದ ನನ್ನಿಂದ ಎಲ್ಲ ಕೆಟ್ಟದಾಗ್ತದ, ನಮ್ಮ ಮನೆಯಿಂದ ಹೊರಗ ಯಾವತ್ತೂ ಹೋಗಂಗಿಲ್ಲ. ಇದೇನಿದು ಉಚಿತನ? ನೀ ನನಗ ಬುದ್ಧಿ ಹೇಳಕ್ ಬರ್ಬೇಡ, ನನ್ ಮೇಲೆ ಹಾನಿ ಅದ ನಿನಗ. ಮಾವನವ್ರೆ. ಅಪ್ಪ ಅಪ್ಪ, ಲೇಲೆ ಗುರುಗಳ ತಕರಾರು ಮುಗಿತ, ಊರಿನ ಎಲ್ಲಾ ಪಂಡಿತರ ಮುಂದೆ ಸುಳ್ಳಂತ ಸಾಬೀತಾತು, ನಮ್ ಮ್ಯಾಲಿ ಸಂಕಟ ಕಳಿತಪ್ಪ. ಅರೆ ಭಾವಜಿ, ಏನ್ ಹೇಳ್ತೀರಿ? ಹೌದು ವೈನಿ, ಅಲ್ಲಿಂದಾನೆ ಬರ್ಲಿಕ್ಕತ್ತೀನಿ ನಾನು. ಗಜ, ನೀ ಬಂದು ಚಲೋ ಸುದ್ದಿ ಕೊಟ್ಟಿ, ಈಗ ಹೇಳು ಈ ಚಮತ್ಕಾರ ಹೆಂಗಾತು ಅಂತ. ಅವ್ರ ಮಾತ್ ಹೆಂಗ್ ಸುಳ್ಳಾತೋ? ಅರೆ ಅಪ್ಪ, ಅವ ಸುಳ್ಬರ್ಕಾದನ, ಗುರುಗಳು ತಪ್ಪಿಸ್ಕೊಳಕ ಏನೇನೋ ಸಾಕ್ಷಿ ತಂದಿದ್ರು. ಅವ್ರ ಮನೆಯಾಗ ಅವರು ಬರ್ದಿದ್ದ ಸುಳ್ಳು ಕುಂಡ್ಲಿಗಳು ಸಿಕ್ಕದ, ಅದನ್ನೆಲ್ಲ ವಿಶ್ವ ಮತ್ತೆ ದಾಮೋದರ ಪಂತ್ ಮನೆಯಾಗ ಹುಡುಕ್ ತೆಗ್ದಾರಪ್ಪ. ಅಯ್ಯೋ ದೇವ, ಅತಿಯಾತಿದು. ಹೌದು, ನಮಗೆಲ್ಲ ಗೊತ್ತಿತ್ತಿದ್ದ, ಅವ್ರು ಖರೆ ಅನಿಸ್ಕೊಳ್ಳೋದಕ್ಕ ಬ್ಯಾರವ್ರಿಗೆ ಸುಳ್ಳು ಹೇಳಿದ್ರು, ನಮ್ಮ ಮನೆ ಮಂದಿಗೂ ಬಿಡ್ಲಿಲ್ಲಲ್ಲ. ಹ್ಮ್, ಆದ್ರ ಗಜ ನೀ ನನಗೆ ಹೇಳಲಿಲ್ಲ ಹ್ಯಾಂಗ್ ಸಿದ್ದಾತು ಅಂತ. ಅರೇ ಅಪ್ಪ, ಸೋಮಾರ್ಪೇಟೆ ದಾತೆ ಅವ್ರು ಸಾಕ್ಷಿ ಕೊಟ್ರಲ್ಲ, ಎಲ್ಲ ಬರಬ್ರಿ ಆತು, ಮತ್ತೆ ಅಲ್ಲಿ ಎಲೆ ಗುರುಗಳ ಬಣ್ಣ ಬಯಲಾತು.
ದಾತೆ ಅಂದ್ರೆ ಯಾರು? ಅರೇ ವೈನಿ, ದಾತೆ ಅಂದ್ರ ಊರಿನ ಒಳಗಿನ ಅತಿ ದೊಡ್ಡ ಪ್ರತಿಷ್ಠಿತ ಮನತನದವ್ರ. ಅವ್ರ ಮಗನ ಕುಂಡಲಿ ಒಳಗ ಸರ್ಪದೋಷ ಅದ ಅಂತ ಹೇಳಿ ಅವ್ರನ್ನ ಹೆದರಿಸಿದ್ರಂತ. ದಾತೆ ಅವರು ಶ್ರೀಮಂತರು, ಏನೇನ್ ಬೇಕು ಎಲ್ಲ ಕಸ್ಕೊಂಡಾನ. ಬಹಳ ಆತಿ ಗುರುಗಳದು. ನನಗನ್ಸಿತ್ತು ಈ ಮನುಷ್ಯ ಶಾಣೆ ಆಗಿದ್ದಾನ, ವೇದಶಾಸ್ತ್ರ ತಿಳ್ಕೊಂಡಾನ, ಪ್ರಾಮಾಣಿಕ ಅದಾನ, ಓದ್ಕೊಂಡಾನ. ಅದೆಲ್ಲ ಅದ. ಅದ್ರ ರೊಕ್ಕದ ಆಶ ಅದೊಂದು ಸಲುವಾಗಿ ತಮ್ಮ ಜೀವನನ ಹಾಳು ಮಾಡಿಕೊಂಡ್ರ ಅವರು. ಹ್ಮ್, ಎಷ್ಟು ವಿಶ್ವಾಸ ಇಟ್ಟಿದ್ದೆ ಅವನ ಮೇಲೆ. ಇರ್ಲಿ, ಮತ್ತೀಗ ವಿದ್ವಾಂಸರ ಸಭಾ ಏನ್ ಹೇಳ್ತಾರ? ಲೇಲೆ ಗುರುಗಳು ತಮ್ಮ ಕೆಲಸನೆಲ್ಲ ಬಂದ್ ಮಾಡಬೇಕನ್ನೋ ನಿರ್ಣಯಕ್ಕೆ ಬಂದಾರ. ಅಯ್ಯದೇವ, ಈಗ ಅವರು ಧಾರ್ಮಿಕ ವಿಧಿ ಮಾಡಂಗೂ ಇಲ್ಲ, ಭಿಕ್ಷಾ ಬೇಡಂಗೂ ಇಲ್ಲ. ಅರೆ, ಇದು ಮಾತ್ರ ಕೆಟ್ಟದ್ದಾತು. ಯಾರಿಗಾರ ಆಗ್ಲಿ ಇಂಥ ವ್ಯಾಳ್ಯ ಬರಬಾರದು. ಹಾ, ಆದ್ರ ಒಂದು ಮಾತು ಖರೆ ಆತು, ಮಾಡಿದ್ದುಣ್ಣು ಮಾರಾಯ ಅದ ಸರಿ, ನಮ್ದು ಸ್ವಲ್ಪ ತಪ್ಪದ. ವಿಶ್ವ ಮತ್ತು ದಾಮೋದರ ಪಂತರು ಯೋಗ್ಯ ಕೆಲಸನ ಮಾಡ್ಯಾರ, ಆದ್ರ ನಾನ ಅವ್ರಿಗೆ ಅರ್ಥ ಮಾಡ್ಕೊಂಡಿಲ್ಲ, ಸುಮ್ಮನೆ ಮಕ್ಕಳ ಮೇಲೂ ಸಿಟ್ಟಿಗೆದ್ದೆ. ಮಾವನವ್ರೆ, ಆ ಹೊತ್ತಿಗೆ ಅದು ಸರಿ ಇತ್ತು. ಸರಸ್ವತಿ, ನಾ ಸಹಿತ ತಪ್ಪು ಮಾಡಿದ್ರು ನಾವು ಒಪ್ಕೊಳಕ ಬೇಕು. ನಿಮ್ಮತ್ತಿ ಏನ್ ಹೇಳ್ತಾಳಲ್ಲ ಅದು ಖರೆ ಅದ. ಮನುಷ್ಯಾಗ ವಯಸ್ಸಾಗ್ತಿದ್ದಂಗ ಅವಾಗ ಅವರು ಸಿಟ್ಟನ್ನ ಕಮ್ಮಿ ಮಾಡ್ಕೋಬೇಕು. ನನ್ ತಪ್ಪಾಗ್ಯದ, ನಾನು ನನ್ನ ಮೊಮ್ಮಕ್ಕಳ ಹತ್ರ ಕ್ಷಮಾ ಕೇಳಲಿಕ್ಕೆ ಬೇಕು. ಅಪ್ಪ ಅಜ್ಜರ, ಅರೇ ಖರೆ ಅದ, ನಿಮ್ಮಿಂದ ಏನೇನೂ ತಪ್ಪಾಗಿಲ್ಲ, ಉಲ್ಟಾ ನಂದ ತಪ್ಪಾಗ್ಯದ. ಇಲ್ ನೋಡ್ರಿ, ಲೇಲೆ ಗುರುಗಳ ಬಗ್ಗೆ ನಮಗ್ ಯಾವತ್ತು ಸಂಶಯ ಇರ್ಲಿಲ್ಲ, ಆ ಸಂಶಯ ನಿಮಗ್ ಬಂತು. ಮತ್ ನೀವು ಧೈರ್ಯ ಮಾಡಿ ಆ ಸುಳ್ಳುಗಳನ್ನೆಲ್ಲ ಹೊರಗೆ ಹಾಕಿದ್ರಿ, ಅವ್ರ ಭಾನಗಡಿ ಹುಡುಕ ತೆಗೆದ್ರಿ. ಶಭಾಷ್ ಅಪ್ಪ ಅಜ್ಜರ, ಹ್ಮ್, ಶಭಾಷಿ ಕೊಡಂಗಿದ್ರ ಸಿಂಧುಗಷ್ಟೇ ಕೊಡ್ರಿ. ಖರೆ ಅಂದ್ರ ಅಕ್ಕಿನೇ ಗುರ್ಸಿದ್ದ, ಎಲ್ಲ ಕಲ್ಪನಾ ಅಕ್ಕಿದೇ ಇತ್ತು. ಹೌದೇನು ಆ ಸಿಂಧು? ಶಭಾಷ್. ಏನ ಆಗ್ಲೇ ಅಜ್ಜಿ ಭಯ ಮುಂದ, ಆಗ ನನ್ನ ಹೆಸರು ತಗೊಳ್ಳಿಲ್ಲ, ಮತ್ತ ಹೊಗಳ ಮುಂದ ತಗೋತಾನ, ಇದು ಸರಿಯಾಗಂಗಿಲ್ಲ. ಸಿಂಧು ಬರೋಬರಿನ ಹೇಳಾನವ, ಹೇಳಿ ಬಿಡು, ನಿನ್ ಕಡಿಂದನೂ ತಪ್ಪು ಆಗೇ ಆಗ್ತದ. ಮತ್ ಈ ತಪ್ಪಿತ್ತಲ್ಲ ಅದು ಇಲ್ಲಿ ಸಿದ್ಧ ಆಗ್ಯದ. ಖರೆ ಅಂದ್ರ ನಂದ ತಪ್ಪಾಗ್ಯದ, ನೀವು ಕ್ಷಮ ಮಾಡ್ರಿ ನನಗೆ. ಅಪ್ಪ ಅಜ್ಜರ, ಹಿಂಗ ದೊಡ್ಡೋರು ಸಣ್ಣೋರ್ ಮುಂದ ಕ್ಷಮೆ ಕೇಳ್ಬಾರ್ದು. ಹ್ಮ್ ಸಿಂಧು, ಇದು ನಿನ್ ದೊಡ್ಡತನ ಅದ, ಅದಕ್ಕ ಹಿಂಗ ಮಾತಾಡ್ತಿ. ಮತ್ತಿಲ್ ನೋಡ್ರಿ, ದೊಡ್ಡೋರಿಂದ ತಪ್ಪಾದ್ರ ಸಣ್ಣವ್ರ ಅದನ್ನ ತಿಳಿಸಿ ಹೇಳಿದ್ರ, ದೊಡ್ಡೋರು ಸಣ್ಣವ್ರ ಹತ್ರ ಕ್ಷಮ ಕೇಳಿದ್ರ ಏನೇನೂ ತಪ್ಪಿಲ್ಲ. ಮತ್ತ ಕರೆ ಹೇಳಿ ಬಾ ಸಿಂಧು, ನೀನು ನಮ್ಮ ಮನೆತನದ ಮುಕುಟದೊಳಗ ರತ್ನ ಖಚಿತ ತುರಾಯಿ ತುರಾಯಿ. ಅಂದ್ರ? ಅಂದ್ರ ನಿನ್ನ ಮ್ಯಾಲ ನನಗ ಅಭಿಮಾನ ಐತಿ ಅಂತ. ಈಗ ನನಗನ್ನಿಸ್ತದ ನೀವಿಬ್ರು ಇನ್ನೂ ನನಗ ಕ್ಷಮ ಮಾಡಿಲ್ಲ ಅಂತ. ಮತ್ ಬರ್ರಲ್ಲ, ಹಿಂಗ್ಯಾಕ್ ನೋಡಾಕತ್ತೀರಿ, ಬರ್ರಿ ಬರ್ರಿ. ಭಾಮಿನಿ, ಅರೇ ಭಾಮಿನಿ, ಏನವ? ಅಯ್ಯ, ಏನ್ ನಡೆದದ್ ನಿಂದು? ಲಕ್ಷ ಇಲ್ಲೇನೋ ಕೆಲಸದಾಗ, ಸೊಪ್ಪು ಎಷ್ಟ್ ಹೊತ್ತಿನ ಬಿಡಿಸ್ಲಿಕ್ಕತ್ತಿ ಗೊತ್ತೇನ್ ನಿನಗ? ಲಕ್ಷ ಕೊಡೋ ಹಂಗ ಏನಾರು ನಡೆದಿದ್ರಲ್ಲ ಅವ. ಇರ್ಲಿ ಬಿಡವ, ಎಲ್ಲ ಕೆಟ್ಟ ಸುದ್ದಿಗಳೇ ಬರ್ಲಿಕ್ ಹತ್ತವ. ಏನೂ ಕೆಟ್ಟಿಲ್ಲ ಭಾಮಿನಿ, ಎಲ್ಲ ಚಲೋ ನಡೆದದ. ನಿನಗ್ ಗೊತ್ತದ, ರಾನಡಿ ಕಡೆಯಿಂದ ನನಗ್ ಸುದ್ದಿ ಬಂತ. ನಿನ್ನೆ ನಮ್ ಸಿಂಧುವಿಂದ ಲೇಲೆ ಗುರುಗಳ ಆಟ ಹೊರಗ್ ಬಿತ್ತಲ್ಲ, ಅದಕ್ಕ ಹೊಗಳಕತ್ತಾರ ಸಿಂಧುನ, ಲಗೂನ್ ಭೇಟಿ ಆಗ್ರಿ ಅಂತ ನನಗ ಬರ್ಲಿಕ್ ಹೇಳ್ ಕಳ್ಸ್ಯಾರ. ಹೌದಾ? ಹೋಗ್ಬರ್ರಿ ನೀವು.
ನಮ್ ಸಿಂಧು ಎಷ್ಟು ಚಂದಿದ್ದಾಳ, ಎಷ್ಟು ಮುದ್ದಿದ್ದಾಳ ಅಂತ ಗುಣಗಾನ ಮಾಡ್ಬರ್ರಿ. ಅವರಿಂದ ನಮ್ ನಸೀಬೇನಾರು ಬದಲಾಗ್ತದೇನು? ನಿನಗ ಸುದ್ದಿ ಕೇಳಿ ಖುಷಿ ಆಗ್ಲಿಲ್ಲನ? ನಿಮಗ ಆಗ್ಯದಲ್ಲ, ಅಷ್ಟು ಸಾಕು. ಹ್ಮ್ ಸರಿ ಬಿಡು, ನಾ ರಾನಡಿ ಕಡೆ ಹೋಗ್ಲಿಕ್ಕ ತಯಾರಿ ಮಾಡೋದದ ಬಾಳ. ಹ್ಮ್ ಖುಷಿಯಿಂದ ಕುಣಿಯುವುದು ಅಷ್ಟ ಬಾಕಿ ಅದ ನೋಡ್ ನಿನ್ ಗಂಡಗ. ಮತ್ತೇನ ಅಪೇಕ್ಷೆ ಮಾಡಕ್ಕಾಗ್ತದ ಅವರಿಂದ? ಸ್ವತಃ ಹಕ್ಕಿನ ಮಗ ಇದಾನ, ಅದನ್ನೇ ಮರೆತು ಕೂತಾರೆ ಇವರು. ಆ ಸಿಂಧುಕ್ ಸ್ವಲ್ಪ ತೊಂದ್ರೆ ಆದ್ರೂ ಹೊರಟು ಬಿಡ್ತಾರೆ ಇವರು ಅವಳ ಸಲುವಾಗಿ. ಇದ್ರಾಗೆಲ್ಲ ಲೇಲೆ ಗುರುಜಿ ಮಾತು ಸುಳ್ಳ ಆತು ಅನ್ನೋದು ಚಲೋ ಆತು ನೋಡು. ಒಂದು ವೇಳೆ ಇದೇನಾದ್ರೂ ಉಲ್ಟ ಆಗಿದ್ರ ಏನಾಗ್ತಿತ್ತೋ ಆ ದೇವರಿಗೆ ಗೊತ್ತು. ನೋಡು, ಈಗ ಇದುವರೆಗೂ ಏನ್ ಆಗ್ಯದಲ್ಲ, ಅದರಿಂದ ನಮಗ್ ಚಲೋನ ಆಗ್ಯದ ನೋಡು. ಅದ ಹೆಂಗ? ಉಲ್ಟಾ ಸಿಂಧು ಪ್ರತಿಷ್ಠೆ ಹೆಚ್ಚಾಗ್ತದ. ಅಕ್ಕಿಗೆ ಏನಾಗ್ತದ ಆಗ್ಲಿ ಬಿಡು, ಆದ್ರ ನಮ್ ಸಲುವಾಗಿದು ಸುವರ್ಣ ಅವಕಾಶ ಅದ. ನನ್ ಮಾತು ತಿಳಿತೇನೆ ನಿನಗ. ನೀನು ಒಗ್ಟ್ಯಾಂಗ್ ಮಾತಾಡ್ಬೇಡವ್ವ, ಸ್ಪಷ್ಟವಾಗಿ ಏನು ಅಂತ ಹೇಳು. ಮೊದ್ಲೇ ನಂಗೆ ತಲೆ ಕೆಟ್ಟದ. ಕೇಳಿಲ್ಲೇ, ಆ ಲೇಲೆ ಸುಳ್ಳಂತ ಸಾಬೀತಾದ್ರ ನಾವ್ ಅವನಿಗೆ ಕೊಟ್ಟಿರೋ ರೊಕ್ಕೆಲ್ಲ ಮತ್ತೆ ಕಸ್ಕೋಬೇಕಾಗ್ತದ. ಸಿಂಧು ಕುಂಡ್ಲಿ ಒಳಗ ಇದ್ದ ತ್ರಿಪಾದ ದೋಷ ಮುಚ್ಚಿಡೋ ಸಲುವಾಗಿ ನಮ್ಮ ಹತ್ರ ಎಷ್ಟು ರೊಕ್ಕ ಕಸ್ಕೊಂಡ ನಾವ ಗೊತ್ತದಲ್ಲ ನಿನಗ. ಈಗ ನಾವ್ ಅವನಿಗೆ ಕೊಟ್ಟ ರೊಕ್ಕನ ಎಲ್ಲ ವಸೂಲಿ ಮಾಡ್ಬೋದು ನೋಡು. ಕರೆನವ ಕೊಡ್ತಾರೇನ್ ರೊಕ್ಕ? ಅವ ಏನ, ಅವ್ರ ಅಪ್ಪನು ಕೊಡ್ಬೇಕಾಗ್ತದ ನೋಡು. ಇಡೀ ಊರ್ನಾಗ ಅವನ್ ಮಾನ ಮರ್ಯಾದೆ ಹೋಗ್ಯದ. ನೀ ಅವನ್ ಕಡೆ ಹೋಗು, ಮತ್ ಎಲ್ಲ ರೊಕ್ಕ ವಾಪಸ್ ಕೇಳು. ಮತ್ ಕೊಡಲ್ಲ ಅಂದ್ರವ ಪೊಲೀಸರ ಕಡೆ ಹೋಗ್ತೀನಂತ ಧಮಕಿ ಹಾಕವಾಗ. ಈಗ ಅವ ಏನು ಮಾಡೋಂಗಿಲ್ಲ, ಹಾವು ಅರ್ಧ ಸತ್ತದ. ಅವನಿಂದ ಎಲ್ಲ ರೊಕ್ಕ ವಸೂಲಿ ಮಾಡ್ಲಿಕ್ಕ ಇದ ಸರಿಯಾದ ಸಮಯ ನೋಡು. ತಿಳಿತ? ಹ್ಮ್. ಗೋದಾವರಿ, ನನ್ನ ಕೋಟ ಟೋಪಿ ತಗೊಂಡ್ ಬಾ ಸ್ವಲ್ಪ. ಬಂದೆ. ಏನ್ರಿ? ಅರೆ ಕೋಟ ಟೋಪಿ ತಗೊಂಡ್ ಬಾ ಅಂದಲ್ಲ. ಕೋಟ ಕೋಟ ಟೋಪಿ ಎಲ್ಲದ? ಏನಾತ, ಎದ್ರ ವಿಚಾರ ಮಾಡ್ಲಿಕತ್ತೆ? ಏನಿಲ್ಲ. ಆ ಲೇಲ್ಯಾನ್ ದೇವ್ವ ತಲೆಯಾಗಿಂದ ಇನ್ನೂ ಹೋಗಿಲ್ಲ ಅನಸ್ತದ. ಅದಲ್ರಿ ಗೋದಾವರಿ, ನೀ ಅಜ್ಜಿ ಬಾತ್ ಕಾಳಜಿ ತಗೋಬೇಡ. ನಿನ್ನ ಊರಾಗಿನೆಲ್ಲ ಜ್ಯೋತಿಷ ಮತ್ ಪಂಡಿತರ ಮುಂದ ಅವನ್ ಹುಳಕ್ ಹೊರಗ್ ಬಿದ್ದದ. ಈಗಾರ ಅವ್ ಹೇಳಿದ ಮಾತ ನಿನ್ನ ಮನಸ್ನಾಗಿಂದ ತೆಗೆದು ಹೋಗಿ. ರೀ, ನಿನ್ನಿದ್ ಪ್ರಸಂಗ ಆದ್ಮೇಲೆ ಗುರುಗಳನ್ನ ಬಂದಿ ಮಾಡಿಲ್ಲೇನ? ಹ್ಮ್, ಈ ಸತ್ಕಾರ್ಯ ಮೊದಲ ಆಗ್ಬೇಕಾಗಿತ್ತು, ಆದ್ರ ಸ್ವಲ್ಪ ತಡ ಆಗ್ಯದ. ಇರ್ಲಿ, ಅವ ಮಾಡಿದ ಕರ್ಮದ ಫಲನ ಉಣ್ಲಿಕ್ಕತ್ತಾನವ, ಊರ್ ಬಿಟ್ಟು ಹೊಂಟಾನ. ಹೌದ್ರಿ, ಇದನ್ನೇ ಹೇಳ್ತೀನಿ ನಾನು. ಜ್ಯೋತಿಷ್ ಮ್ಯಾಲ ಅವ್ರದ್ದು ಮತ್ತ ಅವ್ರ ಸಂಸಾರದ್ದು ಹೊಟ್ಟಿ ತುಂಬ್ತಿತ್ತು. ರೀ, ಏನ್ ಮಾಡ್ತಾರ ಅವರು? ಛೇಛೆ, ಕರ್ಮ ನಂದು, ನಂದೇ ತಪ್ಪಾಯ್ತು. ನಾನ್ ನಿಮ್ ಮುಂದೆ ಅವ್ರ ವಿಷಯನ ಹೇಳಬಾರ್ದಾಗಿತ್ತು. ನನ್ನಿಂದ ಅವ್ರ ಸಂಸಾರ ಹಾದ್ಯಾಗ ಬಂತು. ಅಲ್ಲ, ಈಗ ಅವ್ ಬಂದಿರೋ ಪರಿಸ್ಥಿತಿಗ ಸ್ವತಃ ನೀನ ದೋಷ ಅನ್ಕೋತೀಯ? ನೀನ ನಿನ್ನಿಂದ ಏನೂ ತಪ್ಪಾಗಿಲ್ಲ. ಅವ ಪ್ರಾಮಾಣಿಕಿದ್ದ, ಅವನ ಜ್ಞಾನನ ಸರಿಯಾಗಿ ಉಪಯೋಗ ಮಾಡ್ಕೊಂಡಿದ್ದ ಅಂದ್ರ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅವನಿಗೆ. ಮತ್ತ ಅವನ ಕುಟುಂಬದ ಮಂದಿ ಇಷ್ಟು ದಿನ ಅವೇನು ಪಾಪ ಮಾಡ್ಯಾನ ಅದ್ರ ಫಲ ಉಣ್ಲಿಕತ್ತಿದ್ರು. ಮತ್ತೀಗ ಅವಂಗ ಶಿಕ್ಷೆ ಆಗ್ಬೇಕ. ಬಹಳ ವಿಚಾರ ಮಾಡ್ಬೇಡ. ಹ್ಮ್, ಬರ್ತೇನೆ. ನನ್ನ ಆಯುಷ್ಯದೊಳಗ ನಿಶ್ಚಿಂತೆ ಅನ್ನೋದು ಯಾಕಿಲ್ಲ? ಗುರುಗಳು ಈ ಪರಿಸ್ಥಿತಿಗೆ ನಾನೇ ಕಾರಣ ಅದ. ಅವ್ರು ತಪ್ಪು ಮಾಡಿರ್ಬಹುದು, ಆದ್ರೆ ಮನುಷ್ಯರೇ ಅದಾರಲ್ಲ. ಕರ್ಮ ನಂದು, ಯಾಕರ ಗುರುಗಳ ವಿಷಯ ಇವ್ರ ಮುಂದೆ ತೆಗೆದ್ನು ನಾನು? ಇಲ್ಲ, ಗುರುಗಳು ಹೋಗೋಕ್ ಮುಂಚೆ ನಾನು ಅವ್ರಿಗೆ ಒಂದ್ಸತಿ ಭೇಟಿ ಆಗ್ಬೇಕು. ಗುರುಗಳೇ ಒಂದಲ್ಲ ಎರಡಲ್ಲ, ನೀವು ಕೇಳ್ದಾಗೆಲ್ಲ ರೊಕ್ಕ ಕೊಟ್ಟಿ ನಾನು ನಿಮ್ಗ. ಆ ರೊಕ್ಕ ಎಲ್ಲ ನಂಗೆ ಈಗಲೇ ಬೇಕು.
ನೀ ಕೊಡ್ಲಿಲ್ಲ ಅಂದ್ರೆ ನಾನು ಪೊಲೀಸರ ಕಡೆ ಹೋಗ್ತೀನಿ. ಪೊಲೀಸ್ ಕಡೆಗೆ ಹೋಗು ಇಲ್ಲ ರಾಣಿ ಎಲಿಜಬೆತ್ ಕಡೆಗೆ ಹೋಗು. ನನ್ನ ಕಡೆ ನಿನಗೆ ಕೊಡ್ಲಿಕ್ ಒಂದ್ ಕಾಸು ಇಲ್ಲ. ಕಾಲಿಗೆ ಬೀಳ್ತೀನಿ ನಿಂದು. ಎಷ್ಟ್ ರೊಕ್ಕ ಉಳಿದದ ಅದ ಇರ್ಲಿ ಬಿಡು ನನ್ಗೆ. ಯಾಕ ನಾನು ಕೊಟ್ಟ ಅಷ್ಟು ರೊಕ್ಕ ಏನ್ ಮಾಡಿರಿ ನೀವು? ನೆಲ ನುಂಗ್ಕೋತ ಇಲ್ಲ ಹೋತ? ನೀವು ಕೇಳ್ ಕೇಳಿದಾಗೆಲ್ಲ ದಕ್ಷಿಣ ಕೊಡ್ತಾ ಹೋದ್ವಿ, ಆದ್ರೆ ನೀವು ನಮಗ್ ಮೋಸ ಮಾಡಿದ್ರಿ. ನನಗ್ ಕ್ಷಮ ಮಾಡು, ಮತ್ ನನ್ ಬೆನ್ ಹಿಂದ್ ಬರೋದನ್ನ ಬಿಟ್ಬಿಡು. ಬಿಟ್ಟು ಬಿಡ್ಲಿ? ಹ್ಯಾಂಗ್ ಬಿಡ್ಲಿ ನಾನು? ತಡಿರಿ, ನಾನು ಕೇಳಿದ್ರೆ ನೀವು ಕೊಡಂಗಿಲ್ಲ, ನಾನ ಹುಡುಕ್ತೀನಿ. ಎಲ್ಲ ಬಿಡು, ಬಿಡ್ರಿ, ಬಿಡು ಅದನ್ನ. ಬಿಡ್ರಿ ಗುರುಗಳೇ, ಬಿಡ್ರಿ. ಅದ್ರ ಏನಿಲ್ಲ, ಬಿಡು ಬಿಡು, ಅದನ್ನ ತೆಗಿಬೇಡ, ಬಿಡು. ಬಿಡಿ ಅಂದಲ್ಲ. ಓ ದೇವ, ಏನದು? ಏನಿದು? ಇದ ನಿಮ್ ಪುಟದನ? ನನ್ನ ಪರಿಸ್ಥಿತಿನ ಲಾಭ ಮಾಡ್ಕೋತಿದ್ಯಾ ಚಾಂಡಾಲಿ? ಅದ್ರ ಫಲ ಅನುಭವಿಸ್ತಿ? ಇಲ್ ನೋಡ್ರಿ, ನೀವು ಬೇರೆಯವ್ರ ಭವಿಷ್ಯ ಹೇಳೋ ಅಧಿಕಾರ ಕಳ್ಕೊಂಡಿರಿ ಗುರುಗಳೇ. ನನಗ್ ಸುಳ್ಳು ಭವಿಷ್ಯ ಹೇಳಿ ದೋಚಿದ್ರಲ್ಲ, ಈಗ ಅದ್ರ ಫಲ ಅನುಭವಿಸಿ. ಭಾಮಿನಿ, ನಿನಗ್ ಹೇಳಿದ ಭವಿಷ್ಯ ಖರೆ ಆಗ್ತದ, ಒಪ್ಕೋತೀನಿ. ಬ್ಯಾರೆಯವ್ರಿಗ ಹೆದರಿಸಿ ರೊಕ್ಕ ತಗೊಂಡಿನಿ, ಒಪ್ಕೋತೀನಿ. ಆದ್ರ ನಿನಗೇನು ಹೇಳಿನಿ, ಪ್ರತಿಯೊಂದು ಶಬ್ದ ಖರೆ ಅದ. ಎಂಥ ಸುಳುಬುರ್ಕ ಅದೀನಿ ಹೇಳ್ಬೇಡ ಭಾಮಿನಿ. ಸಿಂಧು ಕುಂಡ್ಲಿ ಒಳಗ ದೋಷ ಅದ, ಈಗ ನಿನಗ್ ವಿಶ್ವಾಸ ಬರಂಗಿಲ್ಲ. ಆ ದೋಷದಿಂದ ಅತ್ತಿ ಮನೆಯೊಳಗ ಅನಾಹುತ ಆಗ್ತದ ನೋಡು, ಆಗ ತಿಳಿತದ. ಗುರುಗಳೇ, ಇದೇನ್ ಹೇಳತ್ತೀರಿ ನೀವು?